ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಆಪ್ಷನ್ ಎ ಹದ್ದು, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಪಾರಿವಾಳ, ಆಪ್ಷನ್ ಡಿ ನವಿಲು. ಸರಿಯಾದ ಉತ್ತರ ಆಪ್ಷನ್ ಡಿ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ. ನಿಮ್ಮ ಎರಡನೆಯ ಪ್ರಶ್ನೆ, ಪರಮಾತ್ಮನ ಗುಣಗಳನ್ನು ಸ್ತುತಿಸುವ ಸ್ತೋತ್ರ ಯಾವುದು? ಆಪ್ಷನ್ ಎ ದೇವರ ನಾಮ, ಆಪ್ಷನ್ ಬಿ ಸಂಕೀರ್ಣನೆ, ಆಪ್ಷನ್ ಸಿ ಭಕ್ತಿಗೀತೆ, ಆಪ್ಷನ್ ಡಿ ಸಂಕೀರ್ತನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂಕೀರ್ತನೆಯು ಪರಮಾತ್ಮನ ಗುಣಗಳನ್ನು ಸ್ತುತಿಸುವ ಸ್ತೋತ್ರವಾಗಿದೆ. ನಿಮ್ಮ ಮೂರನೆಯ ಪ್ರಶ್ನೆ, ಈ ವಾಕ್ಯವನ್ನು ಪೂರ್ತಿಗೊಳಿಸಿ. ಧೂಮಪಾನ ಆಪ್ಷನ್ ಎ ಆರೋಗ್ಯಕರ, ಆಪ್ಷನ್ ಬಿ ಆರೋಗ್ಯಕ್ಕೆ ಸುಖಕರ, ಆಪ್ಷನ್ ಸಿ ಮಾಡಬಾರದು, ಆಪ್ಷನ್ ಡಿ ಆರೋಗ್ಯಕ್ಕೆ ಹಾನಿಕಾರಕ. ಸರಿಯಾದ ಉತ್ತರ ಆಪ್ಷನ್ ಡಿ ಆರೋಗ್ಯಕ್ಕೆ ಹಾನಿಕಾರಕ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಸಾಸಿವೆ ಡಬ್ಬದಲ್ಲಿ ಯಾವ ವಸ್ತುವನ್ನು ಹಾಕಿಟ್ಟರೆ ಧನ ಪ್ರಾಪ್ತಿಯಾಗುತ್ತದೆ? ಆಪ್ಷನ್ ಎ ಎಳ್ಳು, ಆಪ್ಷನ್ ಬಿ ಅಕ್ಕಿ, ಆಪ್ಷನ್ ಸಿ ಗೋಧಿ, ಆಪ್ಷನ್ ಡಿ ರಾಗಿ. ಸರಿಯಾದ ಉತ್ತರ ಆಪ್ಷನ್ ಎ ಎಳ್ಳು. ನಿಮ್ಮ ಐದನೆಯ ಪ್ರಶ್ನೆ, ಚಾವುಂಡರಾಯನ ನೆನಪಿಗಾಗಿ ತನ್ನ ಮಗನಿಗೆ ರಾಯ ಎಂದು ಹೆಸರಿಟ್ಟಿದ್ದ ಕವಿ ಯಾರು? ಆಪ್ಷನ್ ಎ ರನ್ನ, ಆಪ್ಷನ್ ಬಿ ಪೊನ್ನ, ಆಪ್ಷನ್ ಸಿ ಜನ್ನ, ಆಪ್ಷನ್ ಡಿ ಪಂಪ. ಸರಿಯಾದ ಉತ್ತರ ಆಪ್ಷನ್ ಡಿ ಪಂಪ. ನಿಮ್ಮ ಆರನೆಯ ಪ್ರಶ್ನೆ, ಯಾವ ಮರವನ್ನು ಹತ್ತಲು ಸಾಧ್ಯವಿಲ್ಲ? ಆಪ್ಷನ್ ಎ ತೆಂಗಿನ ಮರವನ್ನು, ಆಪ್ಷನ್ ಬಿ ತೇಗದ ಮರವನ್ನು, ಆಪ್ಷನ್ ಸಿ ಬಾಳೆ ಮರವನ್ನು, ಆಪ್ಷನ್ ಡಿ ಮಾವಿನ ಮರವನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆ ಮರವನ್ನು ಹತ್ತಲು ಸಾಧ್ಯವಿಲ್ಲ. ನಿಮ್ಮ ಏಳನೆಯ ಪ್ರಶ್ನೆ, ಯಾವ ಮೀನನ್ನು ತಿಂದರೆ ಮನುಷ್ಯ ಸಾಯುತ್ತಾನೆ? ಆಪ್ಷನ್ ಎ ಬೂತಾಯಿ, ಆಪ್ಷನ್ ಬಿ ಫುಗು ಮೀನು, ಆಪ್ಷನ್ ಸಿ ಬಂಗುಡೆ ಮೀನು, ಆಪ್ಷನ್ ಡಿ ಬೊಂಡಾಸ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಫುಗು ಮೀನು. ನಿಮ್ಮ ಎಂಟನೆಯ ಪ್ರಶ್ನೆ, ದಿನಸಿ ಸಾಮಾನುಗಳನ್ನು ವ್ಯಾಪಾರ ಮಾಡುವ ಅಂಗಡಿಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಗುರಾಣಿ, ಆಪ್ಷನ್ ಬಿ ಮಂಡಿ, ಆಪ್ಷನ್ ಸಿ ಗಿರಾಣಿ, ಆಪ್ಷನ್ ಡಿ ಕಿರಾಣಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿರಾಣಿ ಅಂಗಡಿ ಎಂದು ಕರೆಯುತ್ತಾರೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಸೂತಪುತ್ರನೆಂದು ಕರೆಸಿಕೊಂಡವ ಯಾರು? ಆಪ್ಷನ್ ಎ ಭೀಮ, ಆಪ್ಷನ್ ಬಿ ಯುಧಿಷ್ಠಿರ, ಆಪ್ಷನ್ ಸಿ ಅರ್ಜುನ, ಆಪ್ಷನ್ ಡಿ ಕರ್ಣ.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ಕರ್ಣನನ್ನು ಸೂತಪುತ್ರನೆಂದು ಕರೆಯುತ್ತಾರೆ. ನಿಮ್ಮ 10ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲನ್ನು ಔಷಧೀಯ ತಯಾರಿಕೆಯಲ್ಲಿ ಬಳಸುತ್ತಾರೆ? ಆಪ್ಷನ್ ಎ ಹುಲಿಯ ಹಾಲನ್ನು, ಆಪ್ಷನ್ ಬಿ ಒಂಟೆಯ ಹಾಲನ್ನು, ಆಪ್ಷನ್ ಸಿ ಕುದುರೆಯ ಹಾಲನ್ನು, ಆಪ್ಷನ್ ಡಿ ದನದ ಹಾಲನ್ನು. ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆಯ ಹಾಲನ್ನು ಔಷಧಿ ತಯಾರಿಕೆಯಲ್ಲಿ ಬಳಸುತ್ತಾರೆ. ನಿಮ್ಮ 11ನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ರೈಲುಗಳು ಚಲಿಸುವುದಿಲ್ಲ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಘಾಲಯದಲ್ಲಿ ರೈಲುಗಳು ಚಲಿಸುವುದಿಲ್ಲ. ನಿಮ್ಮ 12ನೆಯ ಪ್ರಶ್ನೆ, ಹಸಿರು ಪಾರಿವಾಳ ಯಾವ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ತ್ರಿಪುರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ತ್ರಿಪುರ. ನಿಮ್ಮ 13ನೆಯ ಪ್ರಶ್ನೆ, ತುಂಬಾ ಉದ್ದನೆಯ ಕತ್ತಿನ ಪ್ರಾಣಿ ಯಾವುದು? ಆಪ್ಷನ್ ಎ ಜಿಂಕೆ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಜಿರಾಫೆ. ಸರಿಯಾದ ಉತ್ತರ ಆಪ್ಷನ್ ಡಿ ಜಿರಾಫೆಯು ತುಂಬಾ ಉದ್ದನೆಯ ಕತ್ತಿನ ಪ್ರಾಣಿಯಾಗಿದೆ. ನಿಮ್ಮ 14ನೆಯ ಪ್ರಶ್ನೆ, ಮನೆಯ ಯಾವ ಸ್ಥಳದಲ್ಲಿ ಔಷಧಿಯನ್ನು ಇಡಬಾರದು? ಆಪ್ಷನ್ ಎ ಮನೆಯ ಹೊರಗೆ, ಆಪ್ಷನ್ ಬಿ ದೇವರ ಕೋಣೆಯಲ್ಲಿ, ಆಪ್ಷನ್ ಸಿ ಬೆಡ್ರೂಮ್ನಲ್ಲಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದು ಅಲ್ಲ. ನಿಮ್ಮ 15ನೆಯ ಪ್ರಶ್ನೆ, ಪ್ರಾಣವಾಯು ಎಂದರೆ ಯಾವುದು? ಆಪ್ಷನ್ ಎ ಇಂಗಾಲ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಜಲಜನಕ, ಆಪ್ಷನ್ ಡಿ ಆಮ್ಲಜನಕ. ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕವನ್ನು ಪ್ರಾಣವಾಯು ಎಂದು ಕರೆಯುತ್ತಾರೆ. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ. ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.